ಓಂ ಮಹಾ ಗಣಾಧಿಪತಯ ನಮಃ. ಭಕ್ತಿ ಕನ್ನಡ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ಭಕ್ತಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗ ನಾವು ಭಾನುವಾರ ದಿನ ಹುಟ್ಟಿರುವವರ ಲಕ್ಷಣಗಳು ಹೇಗೆ ಇರುತ್ತದೆ ಮತ್ತು ಅವರು ಯಾವ ಕ್ಷೇತ್ರದಲ್ಲಿ ಮುಂದಿರುತ್ತಾರೆ ಮತ್ತು ಐಶ್ವರ್ಯನ್ನ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಯಾವ ದೇವರನ್ನ ಪೂಜೆ ಮಾಡಬೇಕು, ಆರೋಗ್ಯಪರವಾಗಿ ಯಾವ ಜಾಗ್ರತೆಯನ್ನ ತೆಗೆದುಕೊಳ್ಳಬೇಕು ಅಂತ ಈಗ ನಾವು ತಿಳಿಯೋಣ. ಸಂಖ್ಯಾಶಾಸ್ತ್ರ ಪ್ರಕಾರ ಭಾನುವಾರ ದಿನಕ್ಕೂ ಹಾಗೂ ಒಂದನೆಯ ಸಂಖ್ಯೆಗೆ ಎಲ್ಲಿಲ್ಲದ ಹತ್ತಿರ ಸಂಬಂಧವಿರುತ್ತದೆ. ಭಾನುವಾರದಂದು ಜನನವಾಗಿರೋರು ಅವರ ಅದೃಷ್ಟ ಸಂಖ್ಯೆ ಒಂದಂತಾನೆ ಹೇಳಬಹುದು. ಇವರಿಗೆ ಕ್ರಮಶಿಸ್ತು ಹೆಚ್ಚಾಗಿರುತ್ತದೆ. ಎದುರಿರೋರು ಅವರ ಹಂಗೆ ಇರಬೇಕು ಅಂತ ಭಾವಿಸಿಕೊಳ್ಳುತ್ತಾರೆ. ಇವರು ಯಾವ ಕೆಲಸವನ್ನು ಮಾಡಿದರೂ ಸಹ ಹಠವಾಗಿ ಮಾಡುತ್ತಾರೆ. ಯಾವ ಕೆಲಸವಾದರೂ ಸರಿ ಆ ಕೆಲಸವನ್ನು ಪೂರ್ತಿ ಮಾಡಬೇಕು ಅಂತ ಹಠವಿರುತ್ತದೆ ಅವರಿಗೆ. ಇವರಿಗೆ ಧೈರ್ಯ ಸಾಹಸವನ್ನು ಕೂಡ ತುಂಬಾ ಹೆಚ್ಚಾಗಿರುತ್ತದೆ. ಭಾನುವಾರದಂದು ಹುಟ್ಟಿದವರಿಗೆ ಆತ್ಮವಿಶ್ವಾಸ ತುಂಬಾ ಹೆಚ್ಚಾಗಿರುತ್ತದೆ. ಇವರು ಎಲ್ಲರಿಗೂ ಸಹಾಯವನ್ನು ಮಾಡುತ್ತಾರೆ ಮತ್ತು ಇವರು ಎಲ್ಲರ ಹತ್ತಿರ ಚೆನ್ನಾಗಿರುತ್ತಾರೆ. ಇಂತಹ ಲಕ್ಷಣಗಳು ಇವರ ಹತ್ರ ಇರುತ್ತದೆ. ಭಾನುವಾರದಂದು ಜನನವಾಗಿರೋರು ಎಲ್ಲಿ ಕೆಲಸ ಮಾಡಿದರೂ ಸಹ ಅವರು ಮಾತುಗಳು ಕೇಳುವ ಪರಿಸ್ಥಿತಿ ಎದುರಾದರೆ ಅವರು ಕೆಲಸವನ್ನೇ ಬಿಟ್ಟು ಹೋಗುತ್ತಾರೆ. ಅವರು ಯಾರ ಹತ್ತಿರನೂ ಮಾತು ಕೇಳಬಾರದು ಅಂತ ಮನಸ್ಸತ್ವ ಇರುತ್ತದೆ. ಅವರಿಗೆ ಎಲ್ಲರೂ ಅವರ ಕೈ ಕೆಳಗಡೆ ಕೆಲಸ ಮಾಡಬೇಕು ಅಂತ ಲಕ್ಷಣಗಳು ಇರುತ್ತದೆ. ಭಾನುವಾರದಂದು ಜನನವಾಗಿರೋರು ತಂದೆ ತಾಯಿ ಅವರಿಗೆ ತುಂಬಾ ಗೌರವ ಕೊಡುತ್ತಾರೆ. ಇವರು ಹಳೆ ಮನೆ ಅಥವಾ ವಾಹನವನ್ನ ಖರೀದಿಸಿ ಸುಂದರವಾಗಿ ಕಾಣುವಂತೆ ಮಾಡಿಕೊಡುತ್ತಾರೆ. ಭಾನುವಾರದಂದು ಹುಟ್ಟಿದವರಿಗೆ ಪ್ರಾಣ ಸ್ನೇಹಿತ ಇರುತ್ತಾರೆ. ಇವರು ಸ್ನೇಹಕ್ಕಾಗಿ ಏನು ಬೇಕಾದರೂ ಮಾಡಿಕೊಡುತ್ತಾರೆ. ಅವರಿಗೆ ಅಷ್ಟೇ ಸ್ನೇಹಿತರು ಬೇಕು ಅಂತ ಮನಸ್ಸಿನಲ್ಲಿ ಭಾವಿಸಿಕೊಳ್ಳುತ್ತಾರೆ. ಭಾನುವಾರದಂದು ಹುಟ್ಟಿದವರಿಗೆ ಕಬ್ಬಿಣದ ವ್ಯಾಪಾರವನ್ನ ಮಾಡಿದರೆ ತುಂಬಾ ಲಾಭವನ್ನ ಕಾಣುತ್ತಾರೆ. ಇವರು ರಾಜಕೀಯದಲ್ಲಿ ಸಹ ವಿಜಯವನ್ನ ಸಾಧಿಸುತ್ತಾರೆ, ವ್ಯವಸಾಯದಲ್ಲಿ ಅದ್ಭುತವಾಗಿ ಸಾಧಿಸುತ್ತಾರೆ ಮತ್ತು ಇವರಿಗೆ ಕ್ರೀಡಾರಂಗದಲ್ಲಿ ಬರುವುದಕ್ಕೆ ಅವಕಾಶವಿರುತ್ತದೆ. ಓನ್ ಕಂಪನಿ ಸ್ಟಾರ್ಟ್ ಮಾಡಿದರೂ ಸಹ ಒಳ್ಳೆ ಲಾಭವನ್ನ ಇವರು ಕಾಣುತ್ತಾರೆ. ಭಾನುವಾರದಂದು ಜನನವಾಗಿರೋರು ಆರೋಗ್ಯಪರವಾಗಿ ಹೃದಯದ ಸಮಸ್ಯೆ ಮತ್ತು ಕಣ್ಣಿನ ಸಮಸ್ಯೆಗಳು ಎದುರಾಗುವ ಅವಕಾಶವಿರುತ್ತದೆ. ನೀವು ಈ ವಿಷಯದಲ್ಲಿ ತುಂಬಾ ಜಾಗ್ರತೆಯನ್ನ ತೆಗೆದುಕೊಳ್ಳಬೇಕು. ಭಾನುವಾರಕ್ಕೆ ಅಧಿಪತಿ ಸೂರ್ಯ, ಆದ್ದರಿಂದ ನೀವು ಭಾನುವಾರದಂದು ಜನನವಾಗಿರೋರು ಪ್ರತಿದಿನ ನೀವು ಸೂರ್ಯದೇವರಿಗೆ ಪ್ರಾರ್ಥಿಸಿ ಈ ಮಂತ್ರವನ್ನ ನೀವು 11 ಬಾರಿ ಜಪಿಸಿದರೆ ಜೀವನದಲ್ಲಿ ಅತಿ ಶೀಘ್ರದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ನೀವು ಕಾಣುತ್ತೀರಿ. ಆ ಮಂತ್ರ ಯಾವುದು ಎಂದರೆ ಓಂ ಸವಿತ್ರೇ ನಮಃ. ಓಂ ಸವಿತ್ರೇ ನಮಃ. ನೀವು ಪ್ರತಿದಿನ 11 ಬಾರಿ ಜಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ನೀವು ಕಾಣುತ್ತೀರಿ. ಭಾನುವಾರದಂದು ಜನನವಾಗಿರೋರು ಕುಟುಂಬದಲ್ಲಿ ಏನಾದರೂ ಕಲಹಗಳು ಬಂದರೆ ಚರ್ಚೆಯಲ್ಲಿ ಮಾಡಿ ಅವರಿಗೆ ಸಮಾಧಾನ ಮಾಡಿಕೊಳ್ಳುತ್ತಾರೆ ಮತ್ತು ಇವರು ಶತ್ರುತ್ವವನ್ನು ಮಿತ್ರರಾಗಿ ಮಾಡಿಕೊಳ್ಳುತ್ತಾರೆ. ಇರುವುದು ಇದ್ದ ಹಾಗೆ ಮಾತನಾಡುವುದರಿಂದ ಇವರಿಗೆ ಶತ್ರುಗಳು ಹೆಚ್ಚಾಗುತ್ತಾರೆ, ಅವರಿಗೆ ಸಹ ಮಿತ್ರರಾಗಿ ಮಾಡಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಭಾನುವಾರ ದಿನಕ್ಕೆ ಅಧಿಪತಿ ಸೂರ್ಯ, ಆದ್ದರಿಂದ ಸೂರ್ಯಗೆ ಆದಿ ದೇವರು ಶ್ರೀ ನಾರಾಯಣ ಸ್ವಾಮಿ. ಆದ್ದರಿಂದ ನೀವು ಏನ್ ಮಾಡಬೇಕು ಎಂದರೆ ನಿಮ್ಮ ಬಿಡುವಿನ ಸಮಯದಲ್ಲಿ ಶ್ರೀ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ನೀವು ತುಪ್ಪದಿಂದ ದೀಪಾರಾಧನೆ ಮಾಡಬೇಕು. ನೀವು ಹೀಗೆ ಮಾಡಿದರೆ ಯಾವ ಸಮಸ್ಯೆಗಳು ಎದುರಾದರೂ ಸಹ ಆ ಸಮಸ್ಯೆಯಿಂದ ನೀವು ಸುಲಭವಾಗಿ ಹೊರಬರಬಹುದು. ಹಾಗೆ ನೀವು ಏನ್ ಮಾಡಬೇಕು ಎಂದರೆ ನಿಮ್ಮ ಜನ್ಮ ನಕ್ಷತ್ರ ಇರುವ ದಿನ ಒಂದು ದಿನ ನೋಡಿಕೊಂಡು ನೀವು ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯವರ ದರ್ಶನ ಮಾಡಬೇಕು. ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯವರ ದರ್ಶನ ಮಾಡಿದರೆ ಭಾನುವಾರದಂದು ಜನನವಾಗಿರೋರು ನಿಮ್ಮ ಯಾವ ಸಮಸ್ಯೆ ಇದ್ರೂ ಸಹ ನೀವು ಸುಲಭವಾಗಿ ಆಚೆ ಬರುವುದಕ್ಕೆ ಹೆಚ್ಚಾಗಿ ಅವಕಾಶವಿರುತ್ತದೆ. ಆದ್ದರಿಂದ ಜೀವನದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ನೀವು ಸಾಧಿಸಬೇಕೆಂದರೆ ಮಹಾವಿಷ್ಣು ಅವರಿಗೆ ಪ್ರಾರ್ಥಿಸಿ ತುಪ್ಪದಿಂದ ದೀಪಾರಾಧನೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಶ್ರೀಕೃಷ್ಣನ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಳ್ಳಿ. ಹೀಗೆ ಮಾಡಿ ನೀವು ಐಶ್ವರ್ಯನ ಪ್ರಾಪ್ತಿ ಮಾಡಿಕೊಳ್ಳಿ. ಹೀಗೆ ನಿಮ್ಮ ಕಷ್ಟಗಳು ದೂರ ಮಾಡಿಕೊಂಡು ಸಂತೋಷದಿಂದ ಬಾಳಿ. ಇನ್ನು ಇಂತಹ ಆಚಾರ ವಿಚಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ಭಕ್ತಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ನಿಮಗೆಲ್ರಿಗೂ ಒಳ್ಳೆಯದಾಗ್ಲಿ. ಜಯ ಶ್ರೀರಾಮ್.